ಬೆಂಗಳೂರಲ್ಲಿ ಸಾವಿರದ ಗಡಿಯತ್ತ ಈಗ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಪೊಲೀಸ್ ಇಲಾಖೆಗೂ ಕೂಡ ಕೊರೋನಾ ಕಾಟ ಸೋಂಕಿನಿಂದ ಪಾರಾಗೋದಿಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಸಾವಿರದ ಗಡಿಯತ್ತ ಸೋಂಕಿತರಿದ್ದಾರೆ ಈಗಾಗಲೇ ಅದರಲ್ಲೂ ಮುಖ್ಯವಾಗಿ ಆರೋಪಿಗಳಿಂದಾನೇ ಪೊಲೀಸರಿಗೆ ಸೋಂಕು ಹರಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಠಾಣೆಗೆ ಆರೋಪಿಗಳನ್ನು ಕರೆತರುವ ಮುನ್ನ ಸ್ನಾನವನ್ನ ಮಾಡಿಸಿ ಬೇರೆ ಬಟ್ಟೆ ಹಾಕಿಸಿ ಉಗುರು ಕತ್ತರಿಸಿ ಕರೆತರಬೇಕು ಅಂತ ಹೇಳಿದ್ದಾರೆ ನಗರ ಪೊಲೀಸ್ ಆಯುಕ್ತರಾಗಿರುವ ಭಾಸ್ಕರ್ ರಾವ್ ಆಲ್ರೆಡಿ ಈಗಾಗಲೇ ಕಡ್ಡಾಯ ಸೂಚನೆಯನ್ನ ಕೊಟ್ಟಿದ್ದಾರೆ ಆರೋಪಿಗಳಿಗೆ ಕೋವಿಡ್ ಪರೀಕ್ಷೆ ಕಡ್ಡಾಯ ನಗರದ ಎಲ್ಲಾ ಠಾಣೆಗಳಲ್ಲೂ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ನಗರ ಪೊಲೀಸ್ ಆಯುಕ್ತರಾಗಿರುವ ಭಾಸ್ಕರ್ ರಾವ್ ಹೇಳಿಕೆಯನ್ನ ನೀಡಿದ್ದಾರೆ ಬೆಂಗಳೂರು ಯಾವ ರೀತಿಯಾಗಿ ಡೇಂಜರ್ ಆಗಿ ಮಾರ್ಪಾಡು ಆಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸಬಹುದು ದಕ್ಷಿಣ ವಲಯದಲ್ಲಿ 63 ಪೂರ್ವ ವಲಯದಲ್ಲಿ 45 ಪಶ್ಚಿಮ ವಲಯದಲ್ಲಿ 39 ಬೊಮ್ಮನಹಳ್ಳಿಯಲ್ಲಿ 32 ಮಹದೇವಪುರದಲ್ಲಿ 26 ಯಲಹಂಕದಲ್ಲಿ 11 ಪಾಸಿಟಿವ್ ಪ್ರಕರಣಗಳಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಬಹಳ ಆತಂಕಕ್ಕೆ ಕಾರಣ ಆಗ್ತಾ ಇದೆ ಯಾಕಂದ್ರೆ ರಾಜಧಾನಿಯಲ್ಲಿ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಎಚ್ಚರಿಕೆ ವಹಿಸಬೇಕು ಅಂತ ಯಾಕಂದ್ರೆ ನಮ್ಮ ಅಧಿಕಾರಿ ಸಿಬ್ಬಂದಿ ಜನರ ಮಧ್ಯನೇ ಇರಬೇಕಾಗಿರುತ್ತೆ ಅಪರಾಧಿಗಳನ್ನು ಹಿಡಿಬೇಕು ಕಂಟ್ರೋಲ್ ಮಾಡಬೇಕು ಮಾತಾಡಿಸಬೇಕು ಸೋ ನಾವು ಏನು ಮಾಡಲ್ಲ ಅಂತ ಬಾಗಲ ಹಾಕೊಂಡು ಕೂತ್ಕೊಳ್ಳಕ ಆಗೋದಿಲ್ಲ ನಾವು ಸೋ ಪೊಲೀಸ್ ಸ್ಟೇಷನ್ ಅಲ್ಲಿ ಸೋಶಿಯಲ್ ಡಿಸ್ಟೆನ್ಸಿಂಗ್ ಮಾಸ್ಕ್ ಸ್ಯಾನಿಟೈಸರ್ ಗ್ಲೌಸ್ ಫೇಸ್ ಮಾಸ್ಕ್ ಪಿಪಿ ಇತ್ಯಾದಿಗಳು ಈ ಬಹಳಷ್ಟು ಜನ ಹೊರ ರಾಜ್ಯಗಳಿಂದ ಬಂದು ಅವರ ಜೊತೆ ಇದ್ದ ನಂತರ ಕೆಲವು ಅಪರಾಧಗಳನ್ನು ತೊಡಗಿಸಿಕೊಂಡಿರೋರು ಇರ್ತಾರಲ್ಲ ಅವರಿಗೆ ಇಟ್ಕೊಳ್ಳೋದು ಹಾಗೆ ಆಗುತ್ತೆ ಮತ್ತೆ ಕೆಲವರಿಗೆ ಬಿಟ್ ಕಳ್ಸಕ್ಕೆ ಆಗೋದಿಲ್ಲ ಕೋರ್ಟ್ ಅಲ್ಲಿ ಕೂಡ ಈಗ ಕೋವಿಡ್ ಟೆಸ್ಟ್ ಆದ ನಂತರನೇ ಅವರಿಗೆ ಎಂಟ್ರಿ ಕೊಡ್ತಾರೆ ಇನ್ನು ಮುಂದೆ ಯಾರೇ ಸಹ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದ್ರೂ ಅಪರಾಧಿಗಳು ಅವರಿಗೆ ಫಸ್ಟ್ ಕೋವಿಡ್ ಟೆಸ್ಟ್ ಮಾಡಿಸ್ಬೇಕು ಅದಕ್ಕಿಂತ ಮುಖ್ಯವಾಗಿ ಫಸ್ಟ್ ಅವರಿಗೆ ಕ್ಲೀನ್ ಮಾಡಿಸ್ಬೇಕು ಅವರಿಗೆ ಕ್ಲೀನ್ ಮಾಡಿಸಿದ್ರೆ ಅವರಿಗೆ ಬಿಸಿನೀರ ಸ್ನಾನಗಿನ ಮಾಡಿಸಿ ಅವರಿಗೆ ಬೇರೆ ಬಟ್ಟೆ ಹಾಕಿಸಿ ಉಗುರೆಲ್ಲ ಕಟ್ ಮಾಡಿ ಅವರಿಗೆ ಸ್ವಚ್ಛಗೊಳಿಸಿದ ನಂತರ ಅವರಿಗೆ ಠಾಣೆ ಒಳಗೆ ಪ್ರವೇಶ ಮಾಡಿಸಬೇಕು ಅವರನ್ನು ಏಕಾಏಕಿಯಾಗಿ ನಮ್ಮವರು ಕೈಗಳ್ಕೊಂಡು ಬಂದು ಅಲ್ಲೇ ಕೂಡಿಸ್ಕೊಂಡು ಒಂದೇ ವಾಹನದಲ್ಲಿ ಬಂದಿರ್ತಾರೆ ಜೊತೆಲಿ ಇದ್ದಿರ್ತಾರೆ ಅಲ್ಲಿಗೆ ಪ್ರಶ್ನೆ ಮಾಡ್ತಾರೆ ಸೋ ಅಂತದ್ರಲ್ಲ ಇರುವಾಗ ಮತ್ತೆ ಕೋವಿಡ್ ಟೆಸ್ಟ್ ಮಾಡಿದ ನಂತರ ನೀವು ಮುಂದಿನ ಕೆಲಸ ಮಾಡಬೇಕು ಅಂತ ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಸೌಮ್ಯ ಕಳಸ ದಿನದಿಂದ ದಿನಕ್ಕೆ ರಾಜಧಾನಿ ಬೆಂಗಳೂರಲ್ಲಿ ಆತಂಕ ಜಾಸ್ತಿ ಆಗ್ತಾ ಇದೆ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಜೊತೆಗೆ ಸಾವನ್ನಪ್ಪುವವರ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ 246 ಕಂಟೈನ್ಮೆಂಟ್ ಝೋನ್ಗಳಾಗಿ ಮಾರ್ಪಾಡಾಗಿರೋದು ಸೊ ಯಾವ ರೀತಿಯಾಗಿ ಈಗ ಬೆಂಗಳೂರು ಒಂದು ರೀತಿಯಲ್ಲಿ ಎಲ್ರಿಗೂ ಕೂಡ ಆತಂಕಕ್ಕೆ ಕಾರಣ ಆಗಿದೆ ಪಾಸಿಟಿವ್ ವಿಚಾರದಲ್ಲಿ ಹೌದು ನವಿತಾ ಬೆಂಗಳೂರು ಅಂದುಕೊಂಡದಕ್ಕಿಂತ ತುಂಬಾ ವೇಗವಾಗಿ ಒಂದು ಪಾಸಿಟಿವ್ ಸಂಖ್ಯೆನ ಹೆಚ್ಚಾಗ್ತಾ ಇದೆ ಇಲ್ಲಿ ಬೆಂಗಳೂರಿನಲ್ಲಿ ಒಂದು ಕಡೆ ಲಾಕ್ಡೌನ್ ಲಿಫ್ಟ್ ಆಗುವಂತ ಸಂದರ್ಭದಲ್ಲಿ ಇದು ಸರಿಯಾದ ಸಮಯನ ಅಂತ ಆಗ್ಲೇನೆ ಸಾಕಷ್ಟು ಚರ್ಚೆಗಳಾಗಿತ್ತು ಇದು ಇನ್ನೂ ಒಂದಷ್ಟು ದಿನ ಮುಂದುವರಿಲಿ ಅನ್ನುವಂತದಾಗಿತ್ತು ಆದರೆ ಎಲ್ಲವನ್ನೂ ಮೀರಿ ನಾವು ನಾರ್ಮಲೈಸ್ ಆಗಲೇಬೇಕು ಅನ್ನುವಂತ ಒಂದು ಮಾತು ಅದು ಆ ಒಂದು ಏನು ಹಿನ್ನೆಲೆಯಲ್ಲಿ ಎಲ್ಲ ಲಾಕ್ಡೌನ್ ಅನ್ನು ಹಂತ ಹಂತವಾಗಿ ಲಿಫ್ಟ್ ಮಾಡಲಾಯಿತು ಎಲ್ಲೋ ಒಂದು ಕಡೆ ನಿಧಾನಕ್ಕೆ ಬೆಂಗಳೂರಿನಲ್ಲಿ ಈ ಸಂಖ್ಯೆಗಳು ಸಾವಿನ ಸಂಖ್ಯೆಗಳು ಮತ್ತು ಸೋಂಕಿತರ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದ್ದಾಗ ಈ ರೀತಿ ಲಾಕ್ಡೌನ್ ಲಿಫ್ಟ್ ಮಾಡಿದ್ದೇ ಮೂಲ ಕಾರಣ ಆಯಿತಾ ಅನ್ನುವಂತ ಒಂದು ಪ್ರಶ್ನೆ ಎದ್ದೇಳುತ್ತೆ ಯಾಕೆಂದ್ರೆ ಈಗ ಏನು ಇದುವರೆಗೆ ಕಳೆದ ಒಂದು ಒಂದು ತಿಂಗಳಿಂದ ನಾವು ನೋಡೋದಾದ್ರೆ ಮೊದಲೆಲ್ಲ ಕೇವಲ ಮಹಾರಾಷ್ಟ್ರ ತಮಿಳುನಾಡು ಗುಜರಾತ್ ರಾಜಸ್ಥಾನ್ ಇಂಥ ಒಂದು ಸ್ಟೇಟ್ಸ್ ಇಂದ ಬಂದಂತಹ ಪ್ರಯಾಣಿಕರಲ್ಲಿ ಅತಿ ಹೆಚ್ಚಿನ ಸೋಂಕು ಕಂಡು ಬರ್ತಾ ಇತ್ತು ಆದರೆ ಕ್ರಮೇಣ ಆ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿದೆ ಅವರಲ್ಲಿ ಸೋಂಕು ಪತ್ತೆ ಆಗೋದು ಕೂಡ ಕಡಿಮೆ ಆಗಿದೆ ಆದರೆ ನಮ್ಮಲ್ಲೇ ಇರುವಂತಹ ಜನರಿಂದ ಈ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಜೊತೆಗೆ ಐಎಲ್ಐ ಮತ್ತು ಸಾರಿ ಪ್ರಕರಣಗಳಲ್ಲಿ ಸೋಂಕು ಹೆಚ್ಚಾಗಿ ಕಂಡು ಬರ್ತಾ ಇದೆ ಸೊ ಇಲ್ಲೇ ಜನರಲ್ಲಿ ಹೆಚ್ಚೆಚ್ಚು ಸೋಂಕು ಕಂಡು ಬರ್ತಾ ಇರೋದು ಅವರಿಂದ ಹರಡ್ತಾ ಇರೋದು ಮತ್ತೊಬ್ಬರಿಗೆ ಎಷ್ಟೇ ನೀವು ಸೀಲ್ ಡೌನ್ ಮಾಡಿ ಲಾಕ್ಡೌನ್ ಮಾಡಿ ಏನು ಜನರನ್ನ ಮನೆಯಿಂದ ಆಚೆ ಬರಬೇಡಿ ಅಂತ ಹೇಳಿ ಏನೇ ಒಂದು ಕಟ್ಟುನಿಟ್ಟಿನ ಕ್ರಮ ತಗೊಂಡ್ರು ಕೂಡ ಇವತ್ತಿಗೂ ಜನ ತುಂಬಾ ಆರಾಮಾಗೆ ಓಡಾಡ್ಕೊಂಡಿದ್ದಾರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಬಗ್ಗೆ ಆಗಲಿ ಅಥವಾ ಯಾವೆಲ್ಲ ಮುನ್ನೆಚ್ಚರಿಕೆಗಳನ್ನ ತಗೊಳ್ಬೇಕು ಕಳೆದ 3 ತಿಂಗಳಿಂದ ಎಲ್ರಿಗೂ ಪರಿಚಿತವಾಗಿರುವಂತಹ ನಿಯಮಗಳು ಅವನ್ನು ಕೂಡ ನೀಟಾಗಿ ಅನೇಕರು ಫಾಲೋ ಮಾಡ್ತಾ ಇಲ್ಲ ಸೊ ಈ ಎಲ್ಲದರ ಜೊತೆಯಲ್ಲಿ ಫ್ರಂಟ್ ಲೈನ್ ವಾರಿಯರ್ಸ್ಗೆ ಬರ್ತಾ ಇರೋದು ಈ ಪೊಲೀಸ್ನವರಿಗೆ ನರ್ಸ್ಗಳಿಗೆ ಡಾಕ್ಟರ್ಸ್ಗೆ ಇವರಲ್ಲಿ ಕೂಡ ಸೋಂಕು ಹೆಚ್ಚು ಕಾಣಿಸ್ಕೊಳ್ತಾ ಇದೆ ಈ ನಡುವೆ ಅದು ಕೂಡ ಹೆಚ್ಚಿನ ಒಂದು ಆತಂಕಕ್ಕೆ ಏನು ದಾರಿ ಮಾಡಿಕೊಟ್ಟಿದೆ ಇನ್ನು ಸಾವಿನ ಸಂಖ್ಯೆ ಹೆಚ್ಚಾಗುವಂತ ವಿಚಾರದಲ್ಲಿ ಯಾವುದೇ ವ್ಯಕ್ತಿ ಇದ್ರೂ ಕೂಡ ರೋಗ ಲಕ್ಷಣ ಕಂಡ ಕೂಡಲೇ ಆಸ್ಪತ್ರೆಗೆ ಹೋಗ್ಬೇಕು ಅನ್ನೋದು ಒಂದು ಕಾಮನ್ ಸೆನ್ಸ್
ಅನೇಕ ಪ್ರಕರಣಗಳಲ್ಲಿ ಜನ ಕೊನೆಯ ಹಂತದಲ್ಲಿ ಆಸ್ಪತ್ರೆಗೆ ಬಂದಿದ್ದಾರೆ ಅನು ಈ ರೋಗ ಲಕ್ಷಣ ಇಲ್ಲದಂತ ವ್ಯಕ್ತಿಗಳಲ್ಲಿ ಸಾವು ಸಂಭವಿಸಿರೋದು ಬಹಳ ವಿರಳ ಈಗ ಏನು ಪ್ರತಿದಿನ ನಾವು ಸಾವಿನ ಸಂಖ್ಯೆಯನ್ನು ನೋಡ್ತಾ ಇದೀವಿ ಇಡಿ ರಾಜ್ಯದಲ್ಲಿ ಮತ್ತು ಅದರಲ್ಲೂ ಹೆಚ್ಚಾಗಿ ಬೆಂಗಳೂರಿನಲ್ಲಿ ಇವರೆಲ್ಲರಿಗೂ ಕೂಡ ಮೊದಲೇ ಸಾಕಷ್ಟು ರೋಗ ಲಕ್ಷಣಗಳು ಇದ್ದವು ಅವನ್ನೆಲ್ಲ ನಿರ್ಲಕ್ಷ್ಯ ಮಾಡಲಾಗಿತ್ತು ಜೊತೆಗೆ ವಯಸ್ಸು ಹೆಚ್ಚಾದಂತ ಸಂದರ್ಭದಲ್ಲಿ ಒಂದು ಸಣ್ಣ ಅನು ಆರೋಗ್ಯದಲ್ಲಿ ಏರುಪೇರಾದರೂ ಕೂಡ ಈ ಕೊರೋನಾ ಸಂದರ್ಭದಲ್ಲಿ ಅದನ್ನು ಕೂಡ ನಿರ್ಲಕ್ಷ್ಯ ಮಾಡಬಾರದು ಅವೆಲ್ಲವನ್ನೂ ಕೂಡ ಯಾವ ರೋಗಿಗಳು ಕೂಡ ಸರಿಯಾಗಿ ಫಾಲೋ ಮಾಡಿಲ್ಲ ಅದೆಲ್ಲ ಒಂದು ಏನು ಫ್ಯಾಕ್ಟರ್ಸ್ ಸೇರ್ಕೊಂಡು ಈ ರೀತಿ ಸೋಂಕಿತರ ಸಂಖ್ಯೆ ಹೆಚ್ಚಾಗೋದು ಸಾವಿನ ಸಂಖ್ಯೆ ಹೆಚ್ಚಾಗೋದು ಆಗ್ತಾ ಇದೆ ಬಹುಶಃ ಇದು ಜುಲೈ ತಿಂಗಳ ಅಂತ್ಯದವರೆಗೂ ಈ ರೀತಿ ಸೋಂಕಿತರ ಒಂದು ಪ್ರಕರಣಗಳನ್ನು ನಾವು ನೋಡ್ತಾನೆ ಇರ್ತೀವಿ ಅಂತ ಟಾಸ್ಕ್ ಫೋರ್ಸ್ ನವರು ಏನು ಹೇಳಿದ್ರು ಆ ಒಂದು ಮಾತು ಇನ್ನೂ ಕೂಡ ಸತ್ಯ ಆಗ್ತಾ ಇದೆ ಆ ಲೆಕ್ಕದಲ್ಲಿ ಇನ್ನು ಒಂದೂವರೆ ತಿಂಗಳವರೆಗೆ ಇದೇ ರೀತಿ ಏನು ಮುಂದುವರಿಯುವಂತ ಸಾಧ್ಯತೆ ಇದೆ ಇದನ್ನ ಕಂಟ್ರೋಲ್ ಮಾಡೋದು ಕೇವಲ ಜನರಿಂದ ಮಾತ್ರ ಸಾಧ್ಯ ಎಚ್ಚರಿಕೆ ಜೊತೆಗೆ ಆರೋಗ್ಯದ ಬಗ್ಗೆ ಕಾಳಜಿ ಕೂಡಲೇ ವೈದ್ಯರನ್ನ ನೋಡುವಂಥದ್ದು ಇವೆಲ್ಲದನ್ನ ಕಟ್ಟುನಿಟ್ಟಾಗಿ ಫಾಲೋ ಮಾಡಿದ್ರೆ ಮಾತ್ರ ಈ ಸಂಖ್ಯೆಗಳು ಕಡಿಮೆ ಆಗೋದಕ್ಕೆ ಸಾಧ್ಯ ಅದಲ್ಲದೆ ಪೊಲೀಸ್ ಅವರು ಡಾಕ್ಟರ್ಸ್ ಜೊತೆಗೆ ನರ್ಸ್ಗಳು ಇವರಲ್ಲೆಲ್ಲ ಏನು ಪಾಸಿಟಿವ್ ಪ್ರಕರಣಗಳನ್ನ ನೋಡ್ತಾ ಇದ್ದಾರೆ ಅವರೆಲ್ಲ ಎಷ್ಟೇ ಎಚ್ಚರಿಕೆಯಿಂದ ಇದ್ರೂ ಸಾಲ್ತಾ ಇಲ್ಲ ಅನ್ನೋದನ್ನ ಜನ ಇದರಲ್ಲಿ ಗಮನಿಸಬೇಕು ಅವರೆಲ್ಲ ತುಂಬಾ ಕೇರ್ಫುಲ್ ಆಗಿರ್ತಾರೆ ಅವರಿಗೆ ಬಂದಿದೆ ಸೋಂಕು ಅಂತಂದ್ರೆ ಇನ್ನು ತುಂಬಾ ಆರಾಮಾಗಿ ಯಾವುದೇ ರೀತಿಯ ನಿಯಮಗಳನ್ನ ಫಾಲೋ ಮಾಡದಲೇ ಇದ್ದಂತ ಜನ ಮತ್ತೆ ನೆಕ್ಸ್ಟ್ ಡೇಂಜರ್ ನಲ್ಲಿ ಇರ್ತಾರೆ ಅನ್ನೋದನ್ನ ಕೂಡ ಜನ ತಿಳ್ಕೊಳ್ಬೇಕಾಗಿದೆ ನವಿತಾ ಥ್ಯಾಂಕ್ ಯು ಸೋಮ್ಯ ಕಳಿಸ ಡೀಟೇಲ್ಸ್ ಗೆ ಒಂದ್ ಕಡೆ ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದ್ರೆ ಇನ್ನೊಂದ್ ಕಡೆ ಕೊರೋನಾ ನಿಯಂತ್ರಣದಲ್ಲಿ ರಾಜ್ಯ ಇಡೀ ದೇಶಕ್ಕೆ ಮಾದರಿಯಾಗಿದೆ